ಬಾದಾಮಿಗೆ ಬಾಯ್ ಹೇಳಿ ಕೋಲಾರಕ್ಕೆ ಹಾಯ್ ಅಂತಾರ ಸಿದ್ದರಾಮಯ್ಯ ಬಹಳ ಚರ್ಚೆಯಲ್ಲಿತ್ತು ಮೊನ್ನೆ ತೀರಾ ಇತ್ತೀಚೆಗೆ ಅವರೆಲ್ಲ ಹೋಗೊಂಡು ರೌಂಡ್ ಕೂಡ ಹಾಕೊಂಡು ಬಂದಿದ್ರು ಈಗ ಕೋಲಾರದಿಂದ ಅವರು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಅನ್ನುವಷ್ಟರ ಮಟ್ಟಿಗೆ ಮಾತು ಕೇಳ ಬರ್ತಾ ಇದೆ ಕಾದು ಕುಳಿತು ಗೇಮ್ ಪ್ಲಾನ್ ಗೆ ತಂತ್ರವನ್ನ ಹುಡುಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ವಿರೋಧ ಪಕ್ಷಕ್ಕಿಂತ ಅಂದ್ರೆ ಅವರ ರಾಜಕೀಯ ವಿರೋಧಿಗಳಿಗಿಂತ ಕೋಲಾರದಲ್ಲಿ ಸ್ವಪಕ್ಷದ್ದೇ ಸಮಸ್ಯೆ ಇದೆ ಒಳೇಟಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಸೀಕ್ರೆಟ್ ತಂತ್ರವನ್ನ ಹೆಣಿತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಮುನಿಯಪ್ಪನವರ ಮುನಿಸು ತಣ್ಣಗೆ ಮಾಡಿದ್ರ ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ಸರ್ಕಾರಕ್ಕೆ 40% ಸರ್ಕಾರ ಅಂತಾನೂ ಕೂಡ ಟೀಕೆ ಮಾಡಿದ್ರು ಇವರಿಗೆ ಲಂಚ ಕೊಡೋಕಾಗದೆ ಬಹಳಷ್ಟು ಮಂದಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಸಂತೋಷ್ ಅನ್ನುವಂತ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಈಶ್ವರಪ್ಪ ಲಂಚ ಕೇಳಿದ ಅನ್ನುವಂತ ಕಾರಣಕ್ಕಾಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಟ್ರಾನ್ಸ್‌ಫರ್ ಹಾಗೆ ಪೋಸ್ಟಿಂಗ್ ನಲ್ಲೂ ಕೂಡ ಎಲ್ಲಾ ಕಡೆ ಲಂಚ 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 ತಾಂಡವ ಆಡ್ತಾ ಇದೆ ಅಂತ ಮಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ಟೀಕೆ ಮಾಡಿದ್ರು ಇದೆಲ್ಲ ಒಂದ ಕಡೆ ಮತ್ತೊಂದು ಕಡೆ ಕೆಎಚ್ ಮುನಿಯಪ್ಪ ಅವರ ಜೊತೆಗೆ ಸಂಧಾನದ ಮಾತುಕತೆ ಆಗ್ತಾ ಇದೆ ಅನ್ನುವಂತದ್ದು ಗೊತ್ತಾ ಸಂಧಾನ ಅನ್ನೋದಕ್ಕಿಂತ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಮಾತುಕತೆ ಆಗ್ತಾ ಇದೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಫೋಟೋಸ್ ಗಳನ್ನು ನಾವು ನೋಡ್ತಾ ಇದೀವಿ ಕೋಲಾರದ ಮುಖಂಡರುಗಳು ನಿನ್ನೆ ರಾತ್ರಿ ಮುನಿಯಪ್ಪನವರ ಜೊತೆಗೆ ಸಿದ್ದರಾಮಯ್ಯನವರು ಮಾತನಾಡೋ ಮಾತುಕತೆ ನಡೆಸುವಂತ ಸಂದರ್ಭದಲ್ಲಿ ಕೋಲಾರದ ಕಾಂಗ್ರೆಸ್ ಮುಖಂಡರುಗಳು ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ರು ಬಹಳ ಮಹತ್ವ ಚರ್ಚೆ ಆಗಿದೆ ಕೋಲಾರದಿಂದ ಸ್ಪರ್ಧಿಸುವಂತೆ ಬಹಳ ಮಂದಿ ಒತ್ತಾಯ ಮಾಡಿದ್ರಂತೆ ಈ ಕಾರಣಕ್ಕಾಗಿನೇ ಜಿಲ್ಲೆಯಲ್ಲಿನ ಭಿನ್ನಮತ ಹಾಗೆ ಗುಂಪುಗಾರಿಕೆಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಕೋಲಾರದಲ್ಲಿ ಬಿಕ್ಕಟ್ಟು ಶಮನಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರಂತೆ ಮಾತುಕತೆ ಬಳಿಕ ಸಿದ್ದರಾಮಯ್ಯನವರಿಗೆ ಕೆಎಚ್ ಮುನಿಯಪ್ಪ ಮಾಜಿ ಸಂಸದ ಅವರು ಇನ್ಫ್ಯಾಕ್ಟ್ ಸ್ವಾಗತ ಮಾಡಿದಾರಂತೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬನ್ನಿ ಅಂತ ಹೀಗಾಗಿ ಜನವರಿ 9ನೇ ತಾರೀಕಿನಂದು ಸಿದ್ದರಾಮಯ್ಯ ಮತ್ತೆ ಕೋಲಾರ ಜಿಲ್ಲಾ ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ ನೋಡಿಯಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋದಂತ ಸಂದರ್ಭದಲ್ಲಿ ಬಹಳ ಅಲ್ಲಿ ಅವರಿಗೆ ಬೆಂಬಲ ವ್ಯಕ್ತ ಆಗುವಂತ ರೀತಿಯಾದಂತ ವಾತಾವರಣ ಇತ್ತು ಅವರನ್ನು ಬಹಳ ಹಾರ ತುರಾಯಿ ಮುಖೇನವಾಗಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು ಬಟ್ ಅವತ್ತು ಕೆಲ ಚರ್ಚ್ ಗಳಿಗೆ ಹಾಗೆ ಮಸೀದಿಗಳಿಗೆಲ್ಲ ಭೇಟಿ ಕೊ ಆಮೇಲೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಂತ ಸಿದ್ದರಾಮಯ್ಯನವರು ಒಂದು ಚರ್ಚ್ ನಲ್ಲಿ ನಾಮಿನೇಷನ್ ಹಾಕಕ್ಕೆ ಬರ್ತೀನಲ್ಲ ಅವಾಗ ಸಿಗ್ತೀನಿ ಅಂತೇನೋ ಹೇಳಿದ್ರು ಹಾಗಾಗಿ ಅವರು ಕೋಲಾರದಿಂದ ಕಂಟೆಸ್ಟ್ ಮಾಡೋದು ಫಿಕ್ಸ್ ಅನ್ನೋ ಮಾತಿತ್ತು ಈಗಲೂ ಹಾಗೇನೆ ನಾಡ್ದು 9ನೇ ತಾರೀಕಿನಂದು ಜಿಲ್ಲಾ ಪ್ರವಾಸ ಮಾಡ್ತಿದ್ದಾರಂತೆ ಅವತ್ತೇ ಕ್ಷೇತ್ರವನ್ನ ಘೋಷಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ